ಕಳೆದ ಕಾರ್ಯಕ್ರಮದಲ್ಲಿ ನಾವು ಆರೋಗ್ಯದ ಬಗ್ಗೆ ಚಿಂತನೆ ಮಾಡುತ್ತಾ ರೋಗ ಅಂದ್ರೆ ಏನು ಅನ್ನೋದರ ಬಗ್ಗೆ ಚಿಂತನೆ ಮಾಡಿದ್ವಿ. ರೋಗ ಅಂದ್ರೆ ದೇಹದಲ್ಲಿ ಸೇರಿಕೊಂಡಿರುವ ಕೊಳೆ, ಅದು ನಾಲ್ಕು ವಿಧದಲ್ಲಿ ಇರುತ್ತೆ ಅಂತ ನಾವು ಚಿಂತನೆ ಮಾಡಿದ್ವಿ. ಒಂದು ನಮ್ಮ ದೇಹದಲ್ಲಿ ಘನರೂಪದ ಅನ್ನ ಪದಾರ್ಥ, ಅರ್ಧಘನ ಅರ್ಧ ದ್ರವರೂಪದ ಘನ ಪದಾರ್ಥ, ಮೂರನೆಯದಾಗಿ ದ್ರವರೂಪದ ಪದಾರ್ಥ, ನಾಲ್ಕನೆಯದು ಗ್ಯಾಸ್. ಇದು ನಮ್ಮ ದೇಹದಲ್ಲಿ ಸೇರಿಕೊಂಡಿರುವುದೇ ರೋಗ ಅಂತ ಚಿಂತನೆ ಮಾಡಿದ್ವಿ. ರೋಗದ ಚಿಂತನೆ ಬಿಟ್ಟು ಇಂದು ಆರೋಗ್ಯದ ಚಿಂತನೆಯನ್ನು ಈಗ ನಾವು ಮಾಡೋಣ. ಆರೋಗ್ಯ ಅಂದರೆ ಏನು ಅಂದ ತಕ್ಷಣ ತಮಗೆಲ್ಲ ಗೊತ್ತಿದೆ. ತವೆಲ್ಲ ಎಲ್ಲಾದರೂ ಪ್ರವಚನಕ್ಕೆ ಹೋದಾಗ ಅಲೋಪತಿ ವೈದ್ಯರು ಸಾಮಾನ್ಯವಾಗಿ ಆರೋಗ್ಯದ ಬಗ್ಗೆ ಒಂದು ಡೆಫಿನಿಷನ್ ಕೊಡ್ತಾರೆ. ವಿಶ್ವಸಂಸ್ಥೆಯ ಆರೋಗ್ಯ ಏನು ಡೆಫಿನಿಷನ್ ಇದೆ ಅದನ್ನು ಎಲ್ಲ ಕಡೆ ಹೇಳೋದನ್ನು ನಾವು ನೋಡ್ತಾ ಇದ್ದೇವೆ. ಆ ಡೆಫಿನಿಷನ್ ಪ್ರಕಾರ ನಾವು ಯೋಚನೆಯನ್ನು ಮಾಡಿದಾಗ ಒಬ್ಬ ಮನುಷ್ಯ ದೈಹಿಕವಾಗಿ, ಮಾನಸಿಕವಾಗಿ, ಸಾಮಾಜಿಕವಾಗಿ ಮತ್ತು ಆಧ್ಯಾತ್ಮಿಕವಾಗಿ ಆರೋಗ್ಯ ಇದ್ದರೆ ಅದು ಆರೋಗ್ಯ ಅಂತ ಹೇಳ್ತಾ ಇದ್ದಾರೆ. ಅದನ್ನು ಇಂಗ್ಲೀಷ್ನಲ್ಲಿ ಫಿಸಿಕಲ್, ಮೆಂಟಲ್, ಸೋಷಿಯಲ್ ಆ್ಯಂಡ್ ಸ್ಪಿರಿಚುವಲ್ ವೆಲ್ ಬೀಯಿಂಗ್ ಆಫ್ ಎ ಪರ್ಸನ್ ಈಸ್ ಕಾಲ್ಡ್ ಹೆಲ್ತ್ ಅಂತ ನಾವು ವಿಶ್ವ ಆರೋಗ್ಯ ಸಂಸ್ಥೆ ಕೊಟ್ಟಿರುವ ಒಂದು ಡೆಫಿನಿಷನನ್ನು ನಾವು ಎಲ್ಲ ಕಡೆ ಕೇಳ್ತಾ ಇದ್ದೀವಿ. ಇನ್ನು ಆಯುರ್ವೇದ ವೈದ್ಯರು ಆಯುರ್ವೇದ ಶಾಸ್ತ್ರದ ಪ್ರಕಾರ ನಾವು ನೋಡಿದಾಗ ಆರೋಗ್ಯದ ಡೆಫಿನಿಷನ್ನು ಬಹಳ ತುಂಬ ಚೆನ್ನಾಗಿ ಅಷ್ಟಾಂಗ ಹೃದಯದಲ್ಲಿ ವಾಗ್ಭಟರು ನೀಡಿರೋದು ನಮಗೆ ಕಾಣ್ತಾ ಇದೆ. ಸಮದೋಷ ಸಮಾಗ್ನಿಶ್ಚ ಸಮಧಾತು ಮಲಕ್ರಿಯಾಹ ಪ್ರಸನ್ನಾತ್ಮನಃ ಇಂದ್ರಿಯ ಸ್ವಸ್ಥ ಇತ್ಯಭಿಧೀಯತೆ ಅಂತ ಹೇಳಿ ನಮ್ಮ ವಾಗ್ಭಟರು ಈ ಆರೋಗ್ಯ ಸೂತ್ರವನ್ನು ನಮಗೆ ಕೊಡ್ತಾ ಇದ್ದಾರೆ. ಅಂದರೆ ಏನು ಅನ್ನೋದನ್ನು ವಿಚಾರ ಮಾಡೋಣ. ಸಮದೋಷ, ಸಾಮಾನ್ಯವಾಗಿ ಆಯುರ್ವೇದ ಶಾಸ್ತ್ರದಲ್ಲಿ ತ್ರಿದೋಷವನ್ನು ಹೇಳ್ತಾ ಇದ್ದಾರೆ. ಒಬ್ಬ ವ್ಯಕ್ತಿನಲ್ಲಿ ವಾತ, ಪಿತ್ತ, ಕಫ ಅಂತ ತ್ರಿದೋಷಗಳನ್ನು ಹೇಳ್ತಾ ಇದ್ದಾರೆ. ಈ ತ್ರಿದೋಷಗಳು ಸಮನಾಗಿದ್ದರೆ ಆ ವ್ಯಕ್ತಿ ಆರೋಗ್ಯವಂತ ಮನುಷ್ಯ. ಅವುಗಳಲ್ಲಿ ಅಸಮಾನತೆ ಇರುವುದೇ ಅನಾರೋಗ್ಯ ಅನ್ನೋದನ್ನು ಹೇಳ್ತಾ ಇದೆ. ಸಮದೋಷ ಸಮಾಗ್ನಿ, ಅಗ್ನಿ ನಮ್ಮ ಜಠರಾಗ್ನಿ ಇದೆಯಲ್ಲ, ನಮ್ಮಲ್ಲಿ ದೇಹದಲ್ಲಿರ್ತಕ್ಕಂಥ ಆ ಅಗ್ನಿ, ಅದು ಮಂದಾಗ್ನಿ ಇರ್ಬೋದು ಅಥವಾ ತೀವ್ರಾಗ್ನಿ ಇರ್ಬೋದು, ಅದೆಲ್ಲ ಅಗ್ನಿ ಇರದೆ ಸಮ ಅಗ್ನಿ ಇರಬೇಕು ಅಂತ ಹೇಳ್ತಾ ಇದ್ದಾರೆ. ಸೊ ಈ ಅಗ್ನಿ ಸಮ ಇರಬೇಕು, ಅದರ ಜೊತೆಗೆ ಸಮಧಾತು. ನಮ್ಮಲ್ಲಿ ಧಾತುಗಳು ಸಪ್ತ ಧಾತುಗಳಂತ ಹೇಳ್ತಾ ಇದ್ದೀವಿ. ಯಾವ್ಯಾವ ಸಪ್ತ ಧಾತುಗಳಂತ ನೋಡಿದಾಗ ನಾವು ತಿಂದ ಆಹಾರ ಮೊದಲನೇದಾಗಿ ನಮ್ಮ ದೇಹದಲ್ಲಿ ರಸವಾಗಿ 7 ದಿವಸಕ್ಕೆ ಪರಿವರ್ತನೆ ಆಗುತ್ತೆ. ಇನ್ನು 7 ದಿವಸಕ್ಕೆ ಆ ರಸ ನಮ್ಮ ದೇಹದಲ್ಲಿ ರಕ್ತ ಆಗುತ್ತೆ. ನೀವೇನೇ ತಿನ್ನಿ, ಹಣ್ಣು ತಿನ್ನಿ, ಅನ್ನ ತಿನ್ನಿ, ಸೊಪ್ಪು ತಿನ್ನಿ, ತರಕಾರಿ ತಿನ್ನಿ, ಬ್ರೆಡ್ ತಿನ್ನಿ, ಬನ್ ತಿನ್ನಿ, ಯಾವುದೇ ಆಹಾರವನ್ನು ನಾವು ತೆಗೆದುಕೊಂಡಾಗ ನಮ್ಮ ದೇಹದಲ್ಲಿ ಅದು ರಸವಾಗಲಿಕ್ಕೆ 7 ದಿವಸ ಹಿಡಿಯುತ್ತೆ. ತದನಂತರ ಆ ರಸ ಪರಿವರ್ತನೆಯಾಗಿ ನಮ್ಮ ದೇಹದಲ್ಲಿ 15 ದಿವಸಕ್ಕೆ ರಕ್ತ ಆಗುತ್ತೆ. ಆಮೇಲೆ ಮಾಂಸ ಆಗುತ್ತೆ, ಆಮೇಲೆ ಮೇದಸ್ ಆಗುತ್ತೆ, ಮೇದಸ್ ಅಂದರೆ ಫ್ಯಾಟು. ನಂತರದಲ್ಲಿ ಅದು ಮಜ್ಜೆ ಆಗುತ್ತೆ, ಆಮೇಲೆ ಮೂಳೆ ಆಗುತ್ತೆ, ಕೊನೆಗೆ ವೀರ್ಯಾನು ಅಂಡಾನು ಆಗಿ ಸಪ್ತ ಧಾತುಗಳು ನಮ್ಮ ದೇಹದಲ್ಲಿ ಪರಿವರ್ತನೆಗೊಳ್ತವೆ ಈ ಆಹಾರ. ಅಂದರೆ ಇವತ್ತು ತಿಂದ ಆಹಾರ 49ನೇ ದಿವಸಕ್ಕೆ ನಮ್ಮ ದೇಹದಲ್ಲಿ ಅಂಡಾನು ವೀರ್ಯಾನು ಆಗಿ ಪರಿವರ್ತನೆ ಆಗ್ತಕ್ಕಂಥದ್ದು. ಇಲ್ಲಿ ಏನಾಗ್ತಾ ಇದೆ, ಸಾಮಾನ್ಯವಾಗಿ ಮೇದಸ್ಸು ಆದಾಗ ನಮ್ಮಲ್ಲಿ ಅದು ದೇಹದಲ್ಲಿ ಯಾವುದೋ ಒಂದು ಭಾಗದಲ್ಲಿ ಶೇಖರ ಆಗುತ್ತೆ, ಫ್ಯಾಟಾಗಿ ನಮ್ಮಲ್ಲಿ ಸ್ಟೋರ್ ಆಗುತ್ತೆ, ಅದು ಕನ್ವರ್ಟ್ ಆಗಿ ಎನರ್ಜಿಯಾಗಿ ನಮ್ಮ ದೇಹದಲ್ಲಿ ಮತ್ತೆ ಬಿಡುಗಡೆಯಾಗಿ ಉಪಯೋಗ ಆದರೆ ದೇಹಕ್ಕೆ ಆರೋಗ್ಯವನ್ನು ನಾವು ಸಮ ಇಟ್ಟುಕೊಳ್ಳಿಕ್ಕೆ ಸಾಧ್ಯತೆ ಇದೆ. ಅದನ್ನು ನಾವು ಆಗದೇ ಇರೋದರಿಂದ ನಮ್ಮ ದೇಹದಲ್ಲಿ ಶೇಖರ ಆಗಿ ಆಗಿ ನಮಗೆ ಇವತ್ತು ಈ ಧಾತುಗಳು ಸಮ ಇಲ್ಲದೇ ಇರೋದರಿಂದ ರೋಗ ಬರ್ತಾ ಇದೆ ಅನ್ನೋದನ್ನು ನಾವು ಈ ಒಂದು ವಚನದಲ್ಲಿ ನೋಡ್ತಾ ಇದ್ದೀವಿ. ಮಲಕ್ರಿಯ ಅಂತ ಹೇಳ್ತಾ ಇದ್ದಾರೆ, ಅಂದರೆ ಸರಿಯಾಗಿ ಮೋಷನ್ನು ಹೋಗ್ತಕ್ಕಂಥದ್ದು. ಬೆಳಗ್ಗೆ ಎದ್ದ ತಕ್ಷಣ ಮಲವಿಸರ್ಜನೆ ನಮಗೆ ಸಮರ್ಪಕವಾಗಿ ಆಗಬೇಕು. ಪ್ರಸನ್ನಾತ್ಮ ಮನ ಇಂದ್ರಿಯ ಅಂತ ಹೇಳ್ತಾ ಇದ್ದಾರೆ, ಅಂದರೆ ಮನಸ್ಸು ಪ್ರಸನ್ನವಾಗಿರಬೇಕು, ಆತ್ಮ ಪ್ರಸನ್ನವಾಗಿರಬೇಕು, ಇಂದ್ರಿಯಗಳು ಪ್ರಸನ್ನವಾಗಿರಬೇಕು. ಅಂಥ ಮನುಷ್ಯ ಸ್ವಸ್ಥ ಇತ್ಯಭಿಧೀಯತೆ, ಅಂದರೆ ಅಂಥ ಮನುಷ್ಯ ಆರೋಗ್ಯವಂತ ಮನುಷ್ಯ ಅಂತ ನಮ್ಮ ವಾಗ್ಭಟರು ಹೇಳ್ತಾ ಇದ್ದಾರೆ. ಇನ್ನೊಬ್ಬರು ಪ್ರಶ್ನೆ, ಇನ್ನೊಬ್ಬರನ್ನ ನಾವು ಕೇಳಿದಾಗ ಇನ್ನೊಬ್ಬ ಋಷಿ ಮುನಿಗಳು ಏನು ಹೇಳ್ತಾ ಇದ್ದಾರೆ, ಆಯುರ್ವೇದ ಪಂಡಿತರು ಏನು ಹೇಳ್ತಾ ಇದ್ದಾರೆ ಅಂದರೆ, ಅವರು ಕಾಲೇ ಹಿತಮಿತ ಭೋಜ್ಯೆ ಹಿತಂಚ ಕ್ರಮನೆ ಕ್ರಮೇಣ ವಾಮಶಯನೆ ಅವಿಕಲ ಮಲಮೂತ್ರ ಪುರುಷ ಏಯೋ ನರ ಕೋರುಕ್ ಅಂತ ಹೇಳ್ತಾ ಇದ್ದಾರೆ. ಅಂದರೆ ಏನು, ಕಾಲೇ ಹಿತಮಿತ ಭೋಜ್ಯೆ ಅಂದರೆ ಕಾಲಕ್ಕೆ ತಕ್ಕಂತೆ, ಕಾಲಕ್ಕೆ ಅಂದರೆ ಮಳೆಗಾಲದಲ್ಲಿ ಎಂಥ ಆಹಾರ ತೆಗೆದುಕೊಳ್ಬೇಕು, ಆಯುರ್ವೇದ ಶಾಸ್ತ್ರ ಅದನ್ನು ಭಾಳ ಡೆಫಿನಿಷನ್ ಚೆನ್ನಾಗಿ ಕೊಟ್ಟಿದೆ. ಯಾವ ಋತುಮಾನದಲ್ಲಿ ಆಹಾರಗಳು ನಮಗೆ ಬರ್ತಾ ಇದ್ದಾವೆ,
ಬೇಸಿಗೆಯಲ್ಲಿ ಎಂತ ಆಹಾರಗಳು ಬರ್ತಾ ಇದ್ದಾವೆ, ಮಳೆಗಾಲದಲ್ಲಿ ಎಂತ ಆಹಾರ ಬರ್ತಾ ಇದ್ದಾವೆ, ಚಳಿಗಾಲದಲ್ಲಿ ಯಾವ ಆಹಾರ ಪ್ರಕೃತಿ ನಮಗೆ ಕೊಡ್ತಾ ಇದೆಯಲ್ಲ ಆ ಕಾಲಕ್ಕೆ ತಕ್ಕ ಹಾಗೆ ನಾವು ಆಹಾರವನ್ನು ತೆಗೆದುಕೊಳ್ಳಬೇಕಾಗಿದೆ. ಕೆಲವು ಹಣ್ಣುಗಳು ಇವತ್ತು ನೋಡಬೇಕು, ಅವು ಸೀಸನ್ ನಲ್ಲಿ ಬೆಳೆತಕ್ಕಂತದ್ದು, ಅನ್ ಸೀಸನ್ ನಲ್ಲಿ ನಮಗೆ ಸಿಗ್ತಾ ಇದೆ ಇವತ್ತಿನ ಮಾರ್ಕೆಟ್ ಅಲ್ಲಿ. ಅದಕ್ಕಾಗಿ ಅವರು ಅಂದೆ ಹೇಳಿದ್ದು ಕಾಲೆ ಅಂದ್ರೆ ಕಾಲಕ್ಕೆ ತಕ್ಕಂತೆ. ಹಿತಮಿತ ಆಹಾರ ನಾವು ಹೇಗೆ ತಗೊಳ್ಳಬೇಕಂದ್ರೆ ಹಿತವಾಗಿರಬೇಕು, ಮನುಷ್ಯನಿಗೆ ಇಷ್ಟವಾಗಬೇಕು ಹಿತವಾಗಿರತಕ್ಕಂತ ಆಹಾರ. ಮಿತವಾಗಿ ಅದನ್ನು ಮಿತವಾಗಿ ಅಂದ್ರೆ ಎಷ್ಟು ಬೇಕೋ ಅಷ್ಟು, ಅಂದ್ರೆ ಹೊಟ್ಟೆ ತುಂಬುವಷ್ಟು ಆಹಾರವನ್ನು ತಗೋ. ಇವತ್ತು ಹೊಟ್ಟೆ ತುಂಬುವಷ್ಟು ಅಲ್ಲ ನಾವು ತೆಗೆದುಕೊಳ್ತಾ ಇರೋದು, ಕತ್ತು ತುಂಬುವಷ್ಟು ತಗೋತಾ ಇದ್ದೀವಿ. ಅದಕ್ಕಾಗಿ ನಮಗೆ ಈ ತೊಂದರೆಯನ್ನು ಅನುಭವಿಸ್ತಾ ಇದ್ದೇವೆ. ಅದಕ್ಕಾಗಿ ಕಾಲೆ ಹಿತಮಿತ ಭೋಜ್ಯೆ ಹಿತಂಚಕ್ರಮನೆ. ಹಿತಂಚಕ್ರಮನೆ ಅಂದ್ರೆ ಸಾಮಾನ್ಯವಾಗಿ ನಾನು ಇಲ್ಲಿ ಸರ್ವಜ್ಞ ನೆನಪರ್ತಾ ಇದ್ದಾರೆ ನನಗಿಲ್ಲಿ ಏನು ಸರ್ವಜ್ಞರು ಹೇಳ್ತಾರೆ ಅಂದ್ರೆ, ಉಂಡು ಕೆಂಡಕ್ಕೆ ಕೈ ಕಾಸಿ, ಉಂಡು ಕೆಂಡಕ್ಕೆ ಕೈ ಕಾಸಿ, ಶತಪಥ ನಡೆದು ಎಡ ಮಗ್ಗುಲಲ್ಲಿ ಮಲಗಿದರೆ ವೈದ್ಯರ ಬಂಡಾಟವಿಲ್ಲ ಸರ್ವಜ್ಞ. ಈ ವೈದ್ಯ ಪಂಡಿತರು ಹೇಳಿರೋದು ಏನು, ಹಿತಂಚ ಕ್ರಮನೆ ಅಂದ್ರೆ ಸ್ವಲ್ಪ ವಾಕಿಂಗ್ ಹೋಗಿ, ಕ್ರಮೇಣ ವಾಮಶಯನೆ ಸರ್ವಜ್ಞ ಹೇಳಿದ್ದಾನೆ, ಕ್ರಮೇ ವಾಮನ ಅಂದ್ರೆ ಎಡಮಗ್ಗಲಲ್ಲಿ ಮಲ್ಕೊಂಡವಂತನು. ಯಥೇಶು ಸ್ತ್ರೀಸು ಅಂದ್ರೆ ತನ್ನ ಗಂಡ ತನ್ನ ಹೆಂಡತಿಯೊಂದಿಗೆ ಏನು ರತಿಕ್ರಿಯೆ ಆಡತಕ್ಕಂಥ ಯಥೇಶು ಸ್ತ್ರೀಸು ಅಂತ ಹೇಳ್ತಾ ಇದ್ದಾರೆ. ಅವಿಕಲ ಮಲಮೂತ್ರ ಪುರುಷ, ಇದು ಬಹಳ ಅದ್ಭುತವಾಗಿರತಕ್ಕಂಥದ್ದು. ಮಲಮೂತ್ರಗಳು ಅವಿಕಲ ಅಂದರೆ ಸ್ಟಾಪ್ ಆಗದಂಗೆ ಬರಬೇಕು, ಈಚೆ ಆಗಿ ಹೋಗಬೇಕು. ಈಗ ಪ್ರಾಣಿಗಳನ್ನು ನಾವು ಗಮನಿಸಿದಾಗ ತಾವೆಲ್ಲ ನೋಡ್ತಾ ಇದ್ದೀರಿ, ಆಕಳು ಸಗಣಿ ಹಾಕುವಾಗ ಎಮ್ಮೆ ಸಗಣಿ ಹಾಕುವಾಗ ಪ್ರಾಣಿಗಳಲ್ಲಿ ಸರಾಗವಾಗಿ 2 ನಿಮಿಷದಲ್ಲಿ ಕೆಲಸ ಮುಗಿದು ಹೋಗ್ಬಿಡುತ್ತೆ, ಮಲವಿಸರ್ಜನೆ ಆಗ್ತಕ್ಕಂಥದ್ದು ನೋಡ್ತಾ ಇದ್ದೀವಿ. ಆದರೆ ಇವತ್ತಿನ ನಾವು ಆಧುನಿಕ ಯುಗದಲ್ಲಿ ನಾವು ನೋಡ್ತಾ ಇದ್ದೀವಿ, ಟಾಯ್ಲೆಟಲ್ಲಿ ಕೂತಾಗ ಮಕ್ಕಳು ಬರೋದನಿಲ್ಲ, ಅರ್ಧ ಗಂಟೆ ಅಲ್ಲೇ ಕೂತ್ಕೊಂಡಿರುತ್ತೆ ಮಕ್ಕಳು. ಯಾಕೆ, ದೊಡ್ಡವರು ಬಹಳಷ್ಟು ಜನ ನಾವು ಇವತ್ತು ಗಮನಿಸ್ತಾ ಇದ್ದೇವೆ, ಅಲ್ಲೇ ಪತ್ರಿಕೆ ತೊಗೊಂಡು ಹೋಗ್ತಾರೆ, ಅಲ್ಲೇ ಪೇಪರ್ ತೊಗೊಂಡು ಅಲ್ಲೇ ಓದತಕ್ಕಂಥದ್ದು, ಅಲ್ಲೇ ಸೇವಿಂಗ್ ಮಾಡಿ ಬರ್ತಕ್ಕಂಥದ್ದು. ಒಂದು 15-20 ನಿಮಿಷ ಕೂತ್ಕೊಳ್ತಾರೆ, ಏ ಬೇಗ ಬಾರು ಅಂತ ನಾವು ಅವ್ರನ್ನ ಕರಿತಕ್ಕಂಥದ್ದು ನೋಡ್ತಾ ಇದ್ದೇವೆ. ಅವರು ಏನು, ಅವಿಕಲ ಮಲಮೂತ್ರ ಪುರುಷ, ಮಲಮೂತ್ರಗಳು ಅವಿಕಲ ಸರಾಗವಾಗಿ ಹೋಗ್ಬೇಕು, 2 ನಿಮಿಷದ ಕೆಲಸ ಅದು ಅಷ್ಟೇ. ಅದನ್ನು ಬಿಟ್ಟು ನಾವು ಈ ಥರ ಆ ಮಲಮೂತ್ರ ವಿಕಲವಾಗಿ ಹೋಗ್ತಾ ಇರೋದರಿಂದ, ಯೋ ನರ ಕೋ ರುಕ್ ಅಂದರೆ ಇಂಥ ನರ ಯಾರು ಆರೋಗ್ಯವಂತ, ಕೋ ರುಕ್ ಅಂದರೆ ಕೋ ಅಂದರೆ ಯಾರು, ರುಕ್ ಆರುಕ್ ಅಂತ ಆರೋಗ್ಯವಂತರು ಅಂತ ಅನ್ನೋದನ್ನು ಈ ಒಂದು ವಚನದಲ್ಲಿ ನೋಡ್ತಾ ಇದ್ದೀವಿ. ಹೆಲ್ತ್ ಈಸ್ ದಿ ವೇ, ಆಂಗ್ಲ ಭಾಷೆಯಲ್ಲಿ ಒಂದು ಮಾತು ಬರುತ್ತೆ, ಹೆಲ್ತ್ ಈಸ್ ದಿ ವೇ, ದೇರ್ ಈಸ್ ನೋ ವೇ ಟು ಹೆಲ್ತ್. ಆರೋಗ್ಯವೇ ದಾರಿ, ಆರೋಗ್ಯಕ್ಕೆ ಬೇರೆ ದಾರಿ ಇಲ್ಲ. ನಾವು ಏನಾಗಿದೆ, ಆರೋಗ್ಯಕ್ಕೆ ದಾರಿ ಇದೆ ಅಂತ ಹೇಳಿಬಿಟ್ಟು ಆ ಹಾಸ್ಪಿಟ್ಲು ಈ ಹಾಸ್ಪಿಟ್ಲು ಆ ಮೆಡಿಸಿನ್ನು ಈ ಮೆಡಿಸಿನ್ ಅಂತ ಓಡೋಗ್ತಾ ಇದ್ದೀವಿ. ಆರೋಗ್ಯ ಅಂತಕ್ಕಂಥದ್ದು ಅದೇ ದಾರಿ, ಅದಕ್ಕೆ ದಾರಿ ಇಲ್ಲ, ಆರೋಗ್ಯಕ್ಕೆ ದಾರಿ ಇಲ್ಲ. ಇದಕ್ಕೆ ನನಗೆ ಈಗ ಒಂದು ನೆನಪು ಬರ್ತಾ ಇದೆ, ನಾವು ಸಚಿವಾಲಯದಲ್ಲಿ ಸೆಕ್ರೆಟರಿಯೇಟ್ ಕೆಲಸ ಮಾಡೋ ಸಂದರ್ಭದಲ್ಲಿ ತಮಗೆ ಗೊತ್ತಿದೆ ನಮ್ಮ ಹಿಂದೆ ಒಬ್ಬರು ಮುಖ್ಯಮಂತ್ರಿಗಳಾಗಿ ಹೋದರು, ಆರ್ ವಿ ಗುಂಡೂರಾವ್ ಅಂತ ತಮಗೆ ಕೇಳಿರ್ಬೋದು. ಆರ್ ವಿ ಗುಂಡೂರಾವ್ ಅವರು ತಮ್ಮ ಆರೋಗ್ಯ ಚಿಕಿತ್ಸೆಗಾಗಿ ಅನಾರೋಗ್ಯ ಬಿದ್ದಾಗ ಲಂಡನ್ಗೆ ಒಮ್ಮೆ ಚಿಕಿತ್ಸೆ ಪಡೆಯೋಕೆ ಹೋಗಿದ್ದರು. ಆ ಒಂದು ಹೋದ ಸಂದರ್ಭದನ್ನು ತಮ್ಮೊಂದಿಗೆ ಇವತ್ತು ಹಂಚ್ಕೋತಾ ಇದ್ದೀನಿ. ಆ ಸಂದರ್ಭದಲ್ಲಿ ನಮ್ಮ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಮಿನಿಸ್ಟರ್ ರಾಮಚಂದ್ರೇಗೌಡ ಅಂತರಿದ್ದರು. ಅವರು ಒಂದು ಸಲ ಪ್ರಕೃತಿ ಜೀವನ ಕೇಂದ್ರ ಮಲ್ಲೇಶ್ವರದಲ್ಲಿ ಬಂದಾಗ ಸಮಾರಂಭದಲ್ಲಿ ಹೇಳ್ತಾ ಇದ್ದರು ಏನಂದರೆ, ಆರ್ ವಿ ಗುಂಡೂರಾವ್ ರಾಮಚಂದ್ರೇಗೌಡರಿಗೆ ದೂರವಾಣಿ ಮಾಡಿದರೆ ಅಂತ ಲಂಡನ್ನಿಂದ ಮಾಡಿಬಿಟ್ಟು ಏನು ಹೇಳಿದರು ಅಂದರೆ, ನೋಡಿ ರಾಮಚಂದ್ರೇಗೌಡ್ರೆ, ಈ ಒಂದು ಮಾತನ್ನು ಕೇಳಿದಿರಿ, ಕೊಟೇಶನ್ನು ಒಂದು ಕೇಳಿದ್ದೀರಾ ಏನಂತಂದರೆ, ವೆನ್ ಮನಿ ಈಸ್ ಲಾಸ್ಟ್ ನಥಿಂಗ್ ಈಸ್ ಲಾಸ್ಟ್, ಇಫ್ ಹೆಲ್ತ್ ಈಸ್ ಲಾಸ್ಟ್ ಸಮಥಿಂಗ್ ಈಸ್ ಲಾಸ್ಟ್, ಇಫ್ ಕ್ಯಾರೆಕ್ಟರ್ ಈಸ್ ಲಾಸ್ಟ್ ಎವ್ರಿಥಿಂಗ್ ಈಸ್ ಲಾಸ್ಟ್, ಈ ಸ್ಟೇಟ್ಮೆಂಟನ್ನು ಕೇಳಿದೆ. ಈ ಸ್ಟೇಟ್ಮೆಂಟು ಗಾಂಧೀಜಿಯವರು ಹೇಳಿದ್ದು. ಈ ಸ್ಟೇಟ್ಮೆಂಟು ಅವರು ಬಹುತೇಕ 20ನೇ ಶತಮಾನ ಪ್ರಾರಂಭದಲ್ಲಿ ಹೇಳಿದ್ದು, ಈಗ 21ನೇ ಶತಮಾನದ ಹಂತದಲ್ಲಿ ಇದ್ದೀವಿ. ಸೊ ಇದನ್ನು ಸ್ವಲ್ಪ ಬದಲಾವಣೆ ಮಾಡಬೇಕಾಗಿದೆ ಅಂತ ಗುಂಡೂರಾವ್ ಈ ರಾಮಚಂದ್ರೇಗೌಡರಿಗೆ ಹೇಳಿದರಂತೆ. ಇದನ್ನು ಏನು ಬದಲಾವಣೆ ಮಾಡಬೇಕು ಅಂತ ಇಲ್ಲಿಂದ ಇವರು ಕೇಳಿದ್ದಾರೆ. ನೋಡಿ ಸ್ವಾಮಿ, ಇಫ್ ಮನಿ ಈಸ್ ಲಾಸ್ಟ್ ನಥಿಂಗ್ ಈಸ್ ಲಾಸ್ಟ್ ಇದೆಯಲ್ಲ, ಅದು ಒಂದನೇ ಇದರಲ್ಲಿ ಇಟ್ಕೊಳ್ಳಿ, ತೊಂದರೆ ಇಲ್ಲ. ಇಫ್ ಹೆಲ್ತ್ ಈಸ್ ಲಾಸ್ಟ್ ಇದೆಯಲ್ಲ, ಅದನ್ನು 2ರಿಂದ 3ಕ್ಕೆ ಶಿಫ್ಟ್ ಮಾಡಬೇಕು. ಯಾಕೆ ಅಂದರು ಹೇಳ್ತೀನಿ ಯಾಕೆ ಅನ್ನೋದನ್ನು. ಇಫ್ ಕ್ಯಾರೆಕ್ಟರ್ ಈಸ್ ಲಾಸ್ಟ್ ಇದೆಯಲ್ಲ, ಥರ್ಡ್ ಸ್ಟೇಟ್ಮೆಂಟ್, ಆ ಸ್ಟೇಟ್ಮೆಂಟನ್ನು ನಾವು ಸೆಕೆಂಡಿಗೆ ತರಬೇಕು. ಯಾಕೆ ಅಂತ ಇವರು ಕೇಳಿದ್ದಾರೆ. ಯಾಕೆ ಅಂತಂದರೆ, ನೋಡಿ ವಾಲ್ಮೀಕಿ ಮಹರ್ಷಿ ಮುಂಚೆ ಅವನ ಜೀವನದಲ್ಲಿ ಬೇಡ ಆಗಿರ್ತಾನೆ, ಕೊಲೆಗಡಕು ಆಗಿರ್ತಾನೆ ಅವನು.
ಯಾವುದಕ್ಕೂ ಸಮಾಜಕ್ಕೆ ಬೇಡವಾಗಿರ್ತಾನೆ ಅಂತ ಮನುಷ್ಯ ನಾರದರ ಪ್ರಭಾವದಿಂದ ಋಷಿಮುನಿಯಾಗಿ ಮಹಾಕಾವ್ಯವನ್ನು ಬರೆದದ್ದನ್ನ ನೋಡಿದಿರಿ ಸೋ ಒಬ್ಬ ಕೊಲೆಗಡಕ ಮುಂದೆ ತನ್ನ ಕ್ಯಾರೆಕ್ಟರ್ ಇಲ್ಲದೆ ಇರತಕ್ಕಂತವನು ತನ್ನ ಕ್ಯಾರೆಕ್ಟರ್ ಅನ್ನು ಅಳವಡಿಸಿಕೊಂಡು ಮಹಾನ್ ಋಷಿಯಾಗಿದ್ದನ್ನ ನಾವು ನೋಡ್ತಾ ಇದ್ದೀವಿ ಹಾಗಾಗಿ ಇಫ್ ಕ್ಯಾರೆಕ್ಟರ್ ಇಸ್ ಲಾಸ್ಟ್ ಸಮಥಿಂಗ್ ಇಸ್ ಲಾಸ್ಟ್ ಅಂತ ಹೇಳಬಹುದು ಇವತ್ತು ಎಷ್ಟೋ ಮಂತ್ರಿಗಳು ಮುಂಚೆ ದರೋಡೆಕೋರಾದವರೆಲ್ಲ ಮಂತ್ರಿಗಳಾಗಿರೋದನ್ನ ನೋಡ್ತಾ ಇದ್ದೀವಿ ಹಾಗೆ ಇಫ್ ಏನು ಹೆಲ್ತ್ ಇಸ್ ಲಾಸ್ಟ್ ಸಮಥಿಂಗ್ ಇಸ್ ಲಾಸ್ಟ್ ಬದಲಿ ಎವ್ರಿಥಿಂಗ್ ಇಸ್ ಲಾಸ್ಟ್ ಅಂತ ಹೇಳಿದ್ರು ಅಲ್ಲಿ ಅಂದ್ರೆ ಆರೋಗ್ಯ ಕಳ್ಕೊಂಡಿವ ಅಂತಂದ್ರೆ ನಾವು ವಾಪಸ್ ಬರ್ತೀವಿಲ್ಲೋ ಗೊತ್ತಿಲ್ಲ ಅಂತ ಅಲ್ಲಿ ತಮ್ಮ ಸಂಶಯವನ್ನ ವ್ಯಕ್ತಪಡಿಸಿದ್ರು ಶ್ರೀಮಾನ್ ಗುಂಡುರಾವ್ ಅವರು ಬಂಧುಗಳೇ ಆ ಹೇಳಿ ವ್ಯಕ್ತಪಡಿಸಿದಂತ ವ್ಯಕ್ತಿ ಬರಲಿಲ್ಲ ಅವರ ಒಂದು ಡೆಡ್ ಬಾಡಿ ಭಾರತಕ್ಕೆ ಬಂತು ಇದರಿಂದ ನಾವು ಇವತ್ತು ಗಮನಿಸಬೇಕಾಗಿದೆ ಆರೋಗ್ಯದ ಬಗ್ಗೆ ಪ್ರಾಮುಖ್ಯತೆಯನ್ನು ಕೊಡಬೇಕಾಗಿದೆ ಈ ಸಂದರ್ಭದಲ್ಲಿ ನನಗೆ ಇನ್ನೊಂದು ಘಟನೆ ಜ್ಞಾಪಕ ಬರ್ತಾ ಇದೆ ಇತ್ತೀಚೆಗೆ ಕಳೆದ ಒಂದು ತಿಂಗಳಲ್ಲಿ ವಾಟ್ಸ್ಆಪ್ ಅಲ್ಲಿ ಬಂತು ಒಂದು ಕಾರ್ಯ ಇದರಲ್ಲಿ ಒಬ್ಬ ತಾಯಿ ಬಹಳಷ್ಟು ಕಷ್ಟಪಟ್ಟು ದುಡಿದು ಸಂಪಾದನೆ ಮಾಡಿ ಬೆಳಗ್ಗೆ ಸಾಯಂಕಾಲ ರಾತ್ರಿ ಎಲ್ಲ ದುಡಿದು ಕ್ಯಾನ್ಸರ್ ನಿಂದ ಬಳಲಿ 2000 ರೂಪಾಯಿ ನೋಟುಗಳನ್ನು ಕಟ್ಟಿಕೊಂಡು 10 ಲಕ್ಷ ತಗೊಂಡು ಒಂದು ಆಸ್ಪತ್ರೆಗೆ ಬಂದರು ಇಷ್ಟೆಲ್ಲ ತಗೊಳ್ಳಿ ಸ್ವಾಮಿ ನನಗೆ ಆರೋಗ್ಯ ಕೊಡಿ ಅಂತ ಡಾಕ್ಟರ್ ನನ್ನ ವಿನಂತಿಸಿಕೊಂಡ್ರು ಆಕೆ ಕ್ಯಾನ್ಸರ್ ನೋಡಿ ಇವರಿಗೆ ವಾಸಿ ಆಗಕ ಆಗಲ್ಲ ಅಂತ ಹೇಳಿ ಅವರು ಯಾರು ಅವರನ್ನ ಚಿಕಿತ್ಸೆ ಮಾಡಲಿಲ್ಲ ಆ ಅಮ್ಮ ಬಂದು ನೋಟ್ ತಗೊಳ್ಳಿ ಅಂತ 2000 ರೂಪಾಯಿ ನೋಟುಗಳನ್ನು ಆಕೆ ಹರಿಬಿಟ್ಟಿದ್ದು ನಮ್ಮ ವಾಟ್ಸ್ಆಪ್ ನಲ್ಲಿ ಬಹಳಷ್ಟು ಜನ ತಾವೆಲ್ಲ ನೋಡಿರ್ತೀರಿ ಅಂದ್ರೆ ಆರೋಗ್ಯಕ್ಕಾಗಿ ಶ್ರಮ ಪಡತಾ ಇಲ್ಲ ದುಡಿಯೋದರಲ್ಲಿ ಶ್ರಮ ಪಡ್ತಾ ಇದ್ದೀವಿ ಹಣ ಸಂಪಾದನೆ ಪಡ್ತಾ ಇದ್ದೀವಿ ಆರೋಗ್ಯ ನಮಗೆ ಆಸ್ಪತ್ರೆಗಳಲ್ಲಾಗಲಿ ಔಷಧಿಗಳಲ್ಲಾಗಿ ಸಿಗೋದಿಲ್ಲ ಅನ್ನೋದು ಈ ಘಟನೆಗಳಿಗೆ ನಮಗೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದಾವೆ ಇನ್ನ ಆರೋಗ್ಯದ ಬಗ್ಗೆ ನಾವು ಇನ್ನು ಒಂದು ಜ್ಞಾಪಕಕ್ಕೆ ಬರ್ತಾ ಇದೆ ಆರೋಗ್ಯದ ಒಂದು ಈ ವ್ಯಾಖ್ಯಾನವನ್ನು ನೋಡ್ತಾ ನೋಡ್ತಾ ಹೋದ ಹಾಗೆ ನಾವು ಬಸವ ಗಂಗೋತ್ರಿಯಲ್ಲಿ ಮಾತಾಜಿ ಅವರ ಒಂದು ಆಶ್ರಮ ಇದೆ ಕುಂಬಳಗೋಡಿನಲ್ಲಿ ಒಂದು ಸಂದರ್ಭದಲ್ಲಿ ಕ್ಯಾಂಪ್ ಮಾಡಿದ್ವಿ ಪ್ರಕೃತಿ ಚಿಕಿತ್ಸೆ ಶಿಬಿರ ಆ ಸಂದರ್ಭದಲ್ಲಿ ನಿಪ್ಪಾನೆಯಿಂದ ಒಬ್ಬ ಯಜಮಾನರು ಬಂದರು ಆರೋಗ್ಯದ ಒಂದು ಸೂತ್ರವನ್ನು ಆರೋಗ್ಯದ ಡೆಫಿನಿಷನ್ನು ನಾವಿಷ್ಟೆಲ್ಲ ನೋಡಿದ್ದೀವಿ ವಾಗ್ಭಟಂದು ಆಲೋಪತಿದು ಆದರೆ ನಮ್ಮ ಹಳ್ಳಿಯ ಒಬ್ಬ ಹಿರಿಯ ಹೇಳ್ತಾ ಇದ್ದಾನೆ ಮುಳುಕುರವರೇ ಆರೋಗ್ಯ ಅಂದರೆ ನೋಡಿ ಯಾವ ಮನುಷ್ಯ ಹಸದಾಗ ತಿಂತಾನೋ ಹಸಿದಾಗ ಮುದ್ದೆ ತಿನ್ನಬೇಕು ಮಲಗಿದಾಗ ನಿದ್ದೆ ಬರಬೇಕು ಹಸಿದಾಗ ಮುದ್ದೆ ಮಲಗಿದಾಗ ನಿದ್ದೆ ಎದ್ದಾಗ ಲದ್ದಿ ಹೋಗಬೇಕು ಅಂಥ ಮನುಷ್ಯ ಆರೋಗ್ಯವಂತ ಅಂತ ಎಷ್ಟು ತುಂಬಾ ಸುಂದರವಾದ ಈ ಒಂದು ವ್ಯಾಖ್ಯಾನವನ್ನು ನೀಡಿದ ನಾವು ಗಮನಿಸಬೇಕಾಗಿದೆ ಇಲ್ಲಿ ಮುದ್ದೆ ನಿದ್ದೆ ಲದ್ದೆ ಸರಿಯಾಗಿದ್ರೆ ನೀ ಗೆದ್ದೆ ಇಲ್ಲ ನೀ ಬಿದ್ದೆ ಅಂತ ನನಗೆ ಮುಂದೆ ಆ ಒಂದು ಚಿಂತನೆ ಮಾಡ್ತಾ ಹೋದಾಗೆ ಈ ವಿಷಯ ಹೊಳಿತು ಹಾಗಾಗಿ ನಾವು ನಮ್ಮ ಆಹಾರ ಕ್ರಮದಲ್ಲಿ ಅದಕ್ಕೆ ಹೇಳಿದ್ದು ಊಟ ಬಲವನಿಗೆ ರೋಗ ಇಲ್ಲ ಅಂತ ಆಹಾರ ಕ್ರಮದಲ್ಲಿ ಬಹಳಷ್ಟು ನಾವು ಬದಲಾವಣೆ ಮಾಡಿಕೊಂಡು ಅದನ್ನು ನಾವು ಸರಿಪಡಿಸಿಕೊಳ್ಳಬೇಕಾಗಿದ್ದು ನಮ್ಮ ಕರ್ತವ್ಯ ಇನ್ನು ಅಕ್ಕಮಹಾದೇವರ ಒಂದು ವಚನವನ್ನು ಗಮನಿಸಿದಾಗ ಅಕ್ಕಮಹಾದೇವಿ ಹೇಳ್ತಾ ಇದ್ದಾರೆ ನಡೆ ಶುಚಿ ನುಡಿ ಶುಚಿ ತನು ಶುಚಿ ಮನ ಶುಚಿ ಭಾವ ಶುಚಿ ಇಂತಿ ಪಂಚತೀರ್ಥವನ್ನೊಳಕೊಂಡ ಮರ್ತ್ಯದಲ್ಲಿ ನಿಂದ ನಿಮ್ಮ ಶರಣರ ತೋರಿ ಉಳುಹಿಕೊಳ್ಳ ಚನ್ನಮಲ್ಲಿಕಾರ್ಜುನ ಅಂತ ನಮಗೆ ಹೇಳ್ತಾ ಇದ್ದಾರೆ ಅಂದರೆ ನಮ್ಮ ನಡೆ ನುಡಿ ಭಾವ ಮನಸ್ಸು ಎಲ್ಲ ಶುಚಿಯಾಗಿರ್ಬೇಕನ್ನೋದನ್ನು ಇಲ್ಲಿ ಅಕ್ಕ ತುಂಬ ಚೆನ್ನಾಗಿ ತಮ್ಮ ವಚನದಲ್ಲಿ ನಿರ್ವಚನೆ ಮಾಡ್ತಾ ಇದ್ದಾಳೆ ನಾನು ಕಳೆದ ಒಂದು 25-30 ವರ್ಷದಿಂದ ಈ ಪ್ರಕೃತಿ ಚಿಕಿತ್ಸೆ ಪ್ರಚಾರ ಮಾಡ್ತಾ ನಾನೊಂದು ಹೊಸ ಒಂದು ಡೆಫಿನಿಷನನ್ನು ಕಂಡುಹಿಡಿದ್ದೀನಿ ಅದೇನೆಂದರೆ ಆರೋಗ್ಯ ಅದನ್ನು ಆರೋಗ್ಯವೆಂದರೇನು ಅಂತ ಡಿಸ್ಕಸ್ ಮಾಡ್ತಾ ಇದ್ದೀವಿ ಇಲ್ಲಿ ತನಕ ಆರೋಗ್ಯವೆಂದರೇನು ಅನ್ನೋದಕ್ಕೆ ಹೊಸ ಡೆಫಿನಿಷನ್ನ ತಮಗೆ ಮುಂದೆ ಇಡ್ತಾ ಇದ್ದೇನೆ ಆರೋಗ್ಯ ಅನ್ನುವ ಪದವನ್ನು ವಿಭಜನೆ ಮಾಡೋಣ ವಿಭಜನೆ ಮಾಡಿದಾಗ ನಮಗೆ ಕಾಣೋದು ಆರು ಯೋಗ್ಯ ಆರು ಯೋಗ್ಯವಾಗಿರ್ತಕ್ಕಂಥದ್ದು ಆರು ಪ್ಲಸ್ ಯೋಗ್ಯ ಆರೋಗ್ಯ ಏನಿದು ಆ ಆರು ಅಂತಕ್ಕಂಥದ್ದು ತಮಗೆ ಪ್ರಶ್ನೆ ಉದ್ಭವಿಸುತ್ತೆ ಅದೇನು ಆರೋಗ್ಯ ಅಂದರೆ ಪಂಚಭೂತಗಳು ಆತ್ಮ ಪಂಚಭೂತಗಳು ಯಾವುವು ತಮಗಾಗಲೇ ಹಿಂದಿನ ಒಂದು ಕಾರ್ಯಕ್ರಮದಲ್ಲಿ ಅದರ ಬಗ್ಗೆ ತಿಳ್ಕೊಂಡಿದ್ದೀರಿ ಪಂಚಭೂತಗಳು ಪೃಥ್ವಿ ತೇಜ್ ವಾಯು ಆಕಾಶ ಅಂತ ತಮಗೆ ಗೊತ್ತಿದೆ ಆ ಪಂಚಭೂತಗಳ ಜೊತೆಗೆ ಆತ್ಮ ಸೇರಿಕೊಂಡು ಆರು ನಮಗೆ ಸಮನಾಗಿರತಕ್ಕಂಥದ್ದು ಆರೋಗ್ಯ ಅನ್ನೋದನ್ನು ನಾವು ನೋಡಿದಾಗ ನಮ್ಮ ದೇಹದಲ್ಲಿ ಪರಮಾತ್ಮ 5 ಬೆರಳುಗಳನ್ನು ಕೊಟ್ಟಿದ್ದಾನೆ ಈ 5 ಬೆರಳುಗಳನ್ನು ನಾವು ಗಮನಿಸೋಣ ಇದಕ್ಕೆ ಸಾಮಾನ್ಯವಾಗಿ ಅಗ್ನಿ ಈ ಒಂದು ಮೆರಿಡಿಯನ್ನಲ್ಲಿ ಮೆರಿಡಿಯನ್ ಥಿಯರಿ ಅಂತ ಒಂದು ಬರುತ್ತೆ ಅಕ್ಯುಪ್ರೆಷರ್ ಒಂದು ವಿಧಾನದಲ್ಲಿ ನಾವು ನೋಡಿದಾಗ ಮೆರಿಡಿಯನ್ ಮೂಲಕ ನೋಡಿದಾಗ ಈ ಒಂದು ಹೆಬ್ಬಟ್ಟಿನ ಒಂದು ಭಾಗದಲ್ಲಿ ನಮಗೆ ಅಗ್ನಿ ತತ್ವ ಹರಿತಾ ಇದೆ
ಅದೇ ರೀತಿಯಾಗಿ ಇದು ತೋರು ಬೆರಳಿನಲ್ಲಿ ವಾಯು ತತ್ವ ಹರಿತಾ ಇದೆ ಅದಕ್ಕಾಗಿ ಯೋಗದಲ್ಲಿ ಯೋಗ ಗುರುಗಳು ಯೋಗ ಮಾಡುವ ಸಂದರ್ಭದಲ್ಲಿ ಇದು ಜ್ಞಾನ ಮುದ್ರೆ ಅಂತ ಹೇಳ್ತಾ ಇದ್ದಾರೆ ನಮ್ಮಲ್ಲಿ ಹುಟ್ಟಿದ ಅಗ್ನಿಗೆ ಗಾಳಿ ಒಂದು ಶೋಕಿದಾಗ ನಮ್ಮ ದೇಹದ ಕರೆಂಟ್ ಜಾಸ್ತಿ ಆಗುತ್ತೆ ಈ ರೀತಿಯಾಗಿ ನಾವು ಧ್ಯಾನ ಆಗಲಿ ಪ್ರಾಣಾಯಾಮ ಆಗಲಿ ಒಂದು ಮುದ್ರೆಯನ್ನಾಗಲಿ ಮಾಡಿದಾಗ ನಮ್ಮ ದೇಹದಲ್ಲಿ ಅದ್ಭುತ ಪರಿವರ್ತನೆಗಳನ್ನಾಗುವುದನ್ನು ಗಮನಿಸ್ತಾ ಇದ್ದೀವಿ ಅಂದ್ರೆ ಈ ಮೆರಿಡಿಯನ್ನಲ್ಲಿ ಅಗ್ನಿ ತತ್ವ ಹರಿತಾ ಇದೆ ಈ ಮೆರಿಡಿಯನ್ನಲ್ಲಿ ವಾಯು ತತ್ವ ಹರಿತಾ ಇದೆ ಹಾಗಾದ್ರೆ ಇದೇನಿರಬಹುದು ಇದು ನಮ್ಮ ದೇಹದಲ್ಲಿ ಎತ್ತರವಾದ ಬೆರಳು ನಮ್ಮ ಪಂಚಭೂತಗಳಲ್ಲಿ ಎತ್ತರ ಯಾವುದು ಇದೆ ಗೊತ್ತಾ ಕಾಣ್ತಾ ಇದೆ ಅಲ್ಲ ಮೇಲೆ ಆಕಾಶ ಅದು ಎತ್ತರವಾಗಿರೋದು ಅದಕ್ಕಾಗಿ ಇದಕ್ಕೆ ಆಕಾಶ ತತ್ವ ಈ ಮೆರಿಡಿಯನ್ ಹರಿತಾ ಇದೆ ಸರಿ ಇದು ಯಾವುದು ಇರಬಹುದು ಬಹುತೇಕ ನೀವು ಜಲ ಹೇಳಬಹುದು ಇಲ್ಲ ಪೃಥ್ವಿ ಹೇಳಬಹುದು ಹೌದು ಎರಡರಲ್ಲಿ ಒಂದನ್ನು ಕೇಳಿದಾಗ ಸಾಮಾನ್ಯವಾಗಿ ಎರಡು ನಮಗೆ ಕನ್ಫ್ಯೂಷನ್ ಆಗುತ್ತೆ ಇದರಲ್ಲಿ ಮಣ್ಣು ತತ್ವ ಯಾಕೆ ಮಣ್ಣು ತತ್ವ ಹರಿತಾ ಇದೆ ಅನ್ನೋದಕ್ಕೆ ಒಂದು ಉದಾಹರಣೆ ಸಾಮಾನ್ಯವಾಗಿ ಇದಕ್ಕೆ ನಾವು ಏನು ಅಂತೀವಿ ರಿಂಗ್ ಫಿಂಗರ್ ಅಂತೀವಲ್ವಾ ರಿಂಗ್ ಫಿಂಗರ್ ಅಂದ್ರೆ ಏನು ಇದಕ್ಕೆ ಉಂಗುರ ಹಾಕ್ತಕ್ಕಂತ ಉಂಗುರ ಬೆರಳು ಅಂತ ಕರೀತಾ ಇದೀವಿ ಅಲ್ವಾ ಈ ಉಂಗುರ ಬೆರಳಲ್ಲಿ ಉಂಗುರ ಹಾಕ್ತಾ ಇದೀವಿ ಬಹುತೇಕ ನೀವೆಲ್ಲ ಶ್ರೀಮಂತರು ಇದ್ದರೆ ಎಲ್ಲ ಬೆರಳಿಗೆ ಹಾಕೋಬಹುದು ಅದು ಬೇರೆ ವಿಷಯ ಆದರೆ ಈ ಬೆರಳಿಗೆ ನಾವು ವಿಶೇಷವಾಗಿ ಕರೆಯೋದು ರಿಂಗ್ ಫಿಂಗರ್ ಅಂತ ಯಾಕೆಂದ್ರೆ ಇಲ್ಲಿ ಭೂತತ್ವ ಹರಿತಾ ಇದೆ ಅದನ್ನ ನಮ್ಮ ಹಿರಿಯರು ಹೇಳಿದ್ದು ಕೊನೆಯದು ಈಗ ಅಗ್ನಿ ಆಯಿತು ಗಾಳಿ ಆಯಿತು ಆಕಾಶ ಆಯಿತು ಭೂತತ್ವ ಆಯಿತು ಇನ್ನು ಉಳಿದಿದ್ದ ಯಾವುದು ಜಲ ಈ ಜಲತತ್ವ ಈ ಬೆರಳಿನಲ್ಲಿ ಹರಿತಾ ಇದೆ ಇದು ಹೇಗೆ ವಿಶೇಷತೆ ಅನ್ನೋದು ತಾವು ಗಮನಿಸಿರಬೇಕು ನೀವು ಪ್ರೈಮರಿ ಸ್ಕೂಲಲ್ಲಿ ಅಭ್ಯಾಸ ಮಾಡ್ತಾ ಇದ್ದೀರಲ್ಲ ಆ ಸಂದರ್ಭದಲ್ಲಿ ನೀವು ಗಮನಿಸಿದಾಗ ಅಲ್ಲಿ ಮಿಸ್ ಅಂತ ಹೇಳ್ತೀವಿ ಮಿಸ್ ಅಂತ ಅಲ್ಲಿ ನೀವು ಹಿಂಗನ್ನಲ್ಲ ಮಿಸ್ ಅಂತ ಹೀಗಂತೀವಿ ಯಾಕೆ ನಂಬರ್ 1 ಹೋಗಬೇಕಾಗಿದೆ ಟಾಯ್ಲೆಟ್ ಹೋಗಬೇಕೆ ಅನ್ನೋದನ್ನು ಇಲ್ಲಿ ಹೇಳ್ತಾ ಇದೆ ನೋಡಿ ಗೊತ್ತಿದ್ದೋ ಗೊತ್ತಿಲ್ಲದೋ ನಾವು ಈ ಜಲತತ್ವವನ್ನು ಉಪಯೋಗಿಸ್ತಾ ಇದ್ದೀವಿ ಈ ಬೆರಳಿನ ಮೂಲಕ ಅಂದರೆ ಪಂಚಭೂತಗಳ ಪ್ರತಿನಿಧಿಗಳ ಸಂಕೇತಗಳಾಗಿ ಪರಮಾತ್ಮ ನಮಗೆ 5 ಬೆರಳು ಕೊಟ್ಟನು ಇಲ್ಲ ಸರ್ ಕೊವಲೊಬ್ಬರಿಗೆ ಆರಾರು ಇರ್ತಾವ ಅಂತ ನೀವು ಕೇಳ್ಬೋದು ಅದು ಅಪರೂಪ ಅದೇನು ಮಾಡೋಕ್ಕಾಗಲ್ಲ ಅವೆಲ್ಲ ನಾವು ಅದನ್ನು ತಗೊಳ್ಳಿಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ಈ ಒಂದು ಪಂಚತತ್ವಗಳು ಮತ್ತು ಆತ್ಮತತ್ವವನ್ನು ಆರೋಗ್ಯವಾಗಿಟ್ಕೊಳ್ಳೋದು ಹಾಗಂದರೆ ಹೇಗೆ ಅಂತಕ್ಕಂಥ ಪ್ರಶ್ನೆ ಬರುತ್ತೆ ಅದಕ್ಕಾಗಿ ಒಂದೊಂದಾಗಿ ನಾವು ಚಿಂತನೆಯನ್ನು ಮಾಡಬೇಕಾಗಿದೆ ಮೊದಲನೆಯದಾಗಿ ಪೃಥ್ವಿ ತತ್ವವನ್ನು ತೆಗೆದುಕೊಳ್ಳೋಣ ಆರೋಗ್ಯವಾಗಿರಲಿಕ್ಕೆ ಎಲ್ಲನೂ ನಾನು ಹೇಳಿದೆ ಪಂಚಭೂತಗಳನ್ನು ಮತ್ತು ಆತ್ಮವನ್ನು ಸಮವಾಗಿ ಇಟ್ಕೊಳ್ಳೋದು ಅಂತ ಅದು ಹೇಗೆ ಸಮವಾಗಿ ಇಟ್ಕೊಳ್ಳೋದು ಮೊದಲೇ ತತ್ವವನ್ನು ತಗೊಳ್ಳೋಣ ಪೃಥ್ವಿ ನಮಗೆ ಕಾಣೋದು ಪೃಥ್ವಿ ಪೃಥ್ವಿ ಅಂದರೆ ನಮಗೆ ಪೃಥ್ವಿಯಿಂದ ಬರೋದು ಆಹಾರ ಆಹಾರದಿಂದ ಈ ಜೀವ ಉತ್ಪತ್ತಿಯಾಗಿದೆ ಮಡ್ ಈಸ್ ಕನ್ವರ್ಟೆಡ್ ಇಂಟು ಫುಡ್ ಫುಡ್ ಈಸ್ ಕನ್ವರ್ಟೆಡ್ ಇಂಟು ಬಾಡಿ ಅಂದರೆ ಮಣ್ಣಿನ ರೂಪಾಂತರ ಅನ್ನ ಅನ್ನದ ರೂಪಾಂತರ ಈ ದೇಹ ಆಗಿರೋದು ಅದಕ್ಕೆ ಹೇಳಿದ್ದು ಮಣ್ಣಿಂದ ಕಾಯ ಮಣ್ಣಿಂದ ಕಾಯ ಮಣ್ಣಿಂದ ಸಕಲ ಜೀವ ಜಂತುಗಳೆಲ್ಲ ಮಣ್ಣು ಬಿಟ್ಟವರಿಗೆ ಆಧಾರವಿಲ್ಲ ಅಂತ ಒಬ್ಬರು ರಾಷ್ಟ್ರ ಹೇಳ್ತಾ ಇದ್ದಾರೆ ಸೊ ಅಂದರೆ ಈ ಶರೀರ ಆಗಿದ್ದು ಮಣ್ಣಿಂದ ಅಂತ ಅದನ್ನು ನಾವು ಚಿಂತನೆ ಮಾಡಿದ್ದೀವಿ ಸೊ ಈ ಆಹಾರವನ್ನು ನಾವು ಹೇಗೆ ತೆಗೆದುಕೊಳ್ಳತಕ್ಕಂಥದ್ದು ಅದಕ್ಕೆ ಕನ್ನಡದಲ್ಲಿ ಒಂದು ಗಾದೆ ಮಾತಿದೆ ತಮಗೆ ಗೊತ್ತಿದೆ ಊಟ ಬಲ್ಲವನಿಗೆ ರೋಗ ಇಲ್ಲ ಮಾತು ಬಲ್ಲವನಿಗೆ ಜಗಳ ಇಲ್ಲ ಅಂತಕ್ಕಂಥದ್ದು ಊಟ ಬಲ್ಲವನಿಗೆ ರೋಗ ಇಲ್ಲ ಅಂದರೆ ನಮಗೆ ಸರಿಯಾಗಿ ಊಟ ಮಾಡೋಕ್ಕೆ ಬರೋದಿಲ್ಲ ಯಾಕೆ ಬರೋಲ್ಲ ಅದು ನಮಗೆ ಸ್ಕೂಲಲ್ಲಿ ಆಗಲಿ ನಮ್ಮ ಮನೆಯಲ್ಲಿ ನಮ್ಮ ತಂದೆ ತಾಯಿಗಳಿಗೆ ಕಲಿಸಿಲ್ಲ ಪಾಪ ಅವ್ರಿಗೂ ಗೊತ್ತಿಲ್ಲ ಅದನ್ನು ನಾವು ಹೇಳಲಿಕ್ಕಾಗೋದಿಲ್ಲ ನಾವು ಕಲ್ತ್ಕೋಬೇಕಷ್ಟೇ ದೊಡ್ಡವರಾದಮೇಲೆ ಹೇಗೆ ತಿನ್ನಬೇಕು ನಾವು ಪ್ರಶ್ನೆ ಹಾಕಬೇಕು 5 ಪ್ರಶ್ನೆಗಳನ್ನು ಹಾಕಬೇಕು ಏನು ವಾಟ್ ಟು ಈಟ್ ಏನನ್ನು ತಿನ್ನಬೇಕು ಮೊದಲ ಇವತ್ತೆಲ್ಲ ಪಿಜ್ಜಾ ಬರ್ಗರ್ ಬಂದವೆ ಮುಂಚೆ ಅವ ಏನೂ ಇರಲಿಲ್ಲ ಬರೀ ರೊಟ್ಟಿ ಅನ್ನ ಇತ್ತು ತಿಂದು ಎಷ್ಟು ಗಟ್ಟಿಯಾಗಿದ್ದರು ಅವರು ಕೂದಲು ಗಟ್ಟಿ ಬೆಳ್ಳಗ ಕರ್ರಗ ಇರ್ತಿದ್ದು ಇವತ್ತೆಲ್ಲ ಹುಟ್ಟಿದ ಮಕ್ಕಳೆಲ್ಲೇ ನೋಡ್ತಾ ಇದ್ದೀವಿ ಬಿಳಿ ಕೂದಲನ್ನು ಹಲ್ಲುಗಳು ಇವತ್ತು ಸರಿ ಇಲ್ಲ ಯಾಕೆ ಆಗಿದೆ ಅಂದರೆ ನಮ್ಮ ಆಹಾರದಲ್ಲಿ ಬಹಳಷ್ಟು ಬದಲಾವಣೆ ಆಗಿದ್ಬಿಟ್ಟಿದೆ ಚಾಕ್ಲೇಟ್ ಇರಲಿ ಯಾವುದೂ ಇರಲಿಲ್ಲ ಹಾಗಾಗಿ ನಾವು ಏನು ತಿನ್ನಬೇಕು ಮೊದಲೇ ಪ್ರಶ್ನೆ ವಾಟ್ ಟು ಈಟ್ ವೆನ್ ಟು ಈಟ್ ಯಾವಾಗ ತಿನ್ನಬೇಕು ಅದು ಊಟದ ಒಂದು ಕ್ರಮ ಇದೆ ಅದಾದಮೇಲೆ ಎಷ್ಟು ತಿನ್ನಬೇಕು ಆಮೇಲೆ ಹೇಗೆ ತಿನ್ನಬೇಕು ಆಮೇಲೆ ಯಾವ ರೀತಿಯಾಗಿ ಎಲ್ಲಿ ತಿನ್ನಬೇಕು ಎಷ್ಟು ಟೈಮ್ ತಿನ್ನಬೇಕು ಈ ಪ್ರಶ್ನೆಗಳಿಗೆ ಉತ್ತರ ಕೊಟ್ಟು ತಿಂದಿದ್ದಾರೆ ಅಂದ್ರೇನು ವಾಟ್ ಟು ಈಟ್ ವೆನ್ ಟು ಈಟ್ ಹೌ ಟು ಈಟ್ ಹೌ ಮಚ್ ಟು ಈಟ್ ವೇರ್ ಟು ಈಟ್ ಈ 5 ಪ್ರಶ್ನೆಗಳಿಗೆ ಉತ್ತರ ಕೊಟ್ಕೊಂಡು ತಿಂದದ್ದಾದರೆ ಖಂಡಿತವಾಗಿಯೂ ನಾವು ಆರೋಗ್ಯವನ್ನು ಸಂಪಾದನೆ ಮಾಡಿಕೊಳ್ಳಲಿಕ್ಕೆ ಸಾಧ್ಯ ಆಗುತ್ತೆ ಇದು ಪೃಥ್ವಿ ತತ್ವ ಆಹಾರ ತತ್ವ ಈ ಆಹಾರವನ್ನು ಔಷಧಿಯಾಗಿ ಪ್ರಕೃತಿ ಚಿಕಿತ್ಸೆಯಲ್ಲಿ ಬಳಸ್ತಾ ಇದ್ದೇವೆ ಅದು 2ನೇ ಹಂತದಲ್ಲಿ ನೋಡೋಣ ಈಗ 2ನೇದಾಗಿ ನಾವು ನೀರನ್ನು ಯಾವಾಗ ಕುಡಿತಾ ಇದ್ವಿ ನೀರು ಕುಡಿಯೋದು ಒಂದು ವಿಧಾನ ಇದೆ
ನೀರು ಊಟ ಆದಲೇ ಸಾಮಾನ್ಯವಾಗಿ ಕುಡಿತಕ್ಕಂತ ನೋಡ್ತಾ ಇದ್ದೇವೆ ಯಾವಾಗ ನೀರಡಿಕೆ ಆದಾಗ ಕುಡಿತಾ ಇದ್ದೇವೆ ಹಾಗಾಗಿ ನೀರು ಎಷ್ಟು ಕುಡಿಬೇಕು ಎಂತ ನೀರು ಕುಡಿಬೇಕು ನೀರನ್ನ ಹೇಗೆ ಕುಡಿಬೇಕು ಕೆಲವರು ಗಟಗಟ ಕುಡಿತಾ ಇರ್ತಾರೆ ಗಟಗಟ ಕುಡಿಯೋದ್ರಿಂದ ಏನಾಗ್ತಿದೆ ನಮ್ಮ ದೇಹದಲ್ಲಿ ಹೊಟ್ಟೆ ತುಂಬತೆ ಹೊರತಾಗಿ ಗಂಟಲ ಬಾಯಾರಿದ್ದು ಹೋಗೋದಿಲ್ಲ ನಿಧಾನಕ್ಕೆ ಒಂದು ಕಪ್ ನೀರನ್ನ ಸಿಪ್ಪೈ ಸಿಪ್ ಕುಡಿದ್ರೆ ಅದು ಗಂಟಲ ಹೀರಿಕೊಂಡು ನಮ್ಮ ಬಾಯಾರಿಕೆಯನ್ನು ಹೋಗಲಾಡಿಸುತ್ತೆ ಹಾಗಾಗಿ ನೀರನ್ನ ಸಿಪ್ಪೈ ಸಿಪ್ ಕುಡಿತಕ್ಕಂತದ್ದು ನೀರನ್ನ ಊಟ ಆದ ಒಂದು ಅರ್ಧ ಗಂಟೆ ನಂತರ ಅದನ್ನ ಮತ್ತೆ ದೀರ್ಘವಾಗಿ ನೋಡೋಣ ಈಗ ನೀರು ಕುಡಿಯುವ ವಿಧಾನವನ್ನು ತಿಳ್ಕೊಳ್ಳಬೇಕಾಗಿದೆ ಆಹಾರ ತೆಗೆದುಕೊಳ್ಳುವ ಕ್ರಮ ತೆಗೆದುಕೊಳ್ಳಬೇಕಾಗಿದೆ ಅದರ ಜೊತೆಗೆ ಸೂರ್ಯನು ಒಂದು ಆಹಾರ ಯಾಕೆಂದ್ರೆ ಅಗ್ನಿ ತತ್ವ ಆ ಸೂರ್ಯನನ್ನ ನಾವು ಆಹಾರವಾಗಿ ತಗೋತಾ ಇಲ್ಲ ಅಂದ್ರೆ ದಿವಸ ಸನ್ಬಾತ್ ವಿದೇಶದಲ್ಲಿ ತಾವು ನೋಡಿರ್ತೀರಿ ಪತ್ರಿಕೆಗಳಲ್ಲಿ ಬಂದಿರುತ್ತೆ ಪೇಪರ್ ಅಲ್ಲಿ ಕೊಟ್ಟಿರ್ತಾರೆ ದೂರದರ್ಶನದಲ್ಲಿ ಟಿವಿ ಮಾಧ್ಯಮಗಳಲ್ಲಿ ತಾವು ನೋಡಿರ್ತೀರಿ ಸನ್ಬಾತ್ ಅಂತ ಮಾಡೋದನ್ನ ನಾವು ನೋಡಿದೀವಿ ಅಂದ್ರೆ ಸೂರ್ಯ ಸ್ನಾನ ಅವರು ಮಾಡ್ತಾ ಇದ್ದಾಗ ಆ ಸೂರ್ಯ ಸ್ನಾನ ನಮ್ಮ ದೇಹದ ಚರ್ಮದ ಒಂದು ಆರೋಗ್ಯಕ್ಕೆ ಮೂಳೆಗಳ ಆರೋಗ್ಯಕ್ಕೆ ಬಹಳ ಅಗತ್ಯವಾಗಿರತಕ್ಕಂತದ್ದು ಆ ಒಂದು ವಿಧಾನವನ್ನು ತಿಳ್ಕೊಳ್ಳಬೇಕು ಅದಾದ ನಂತರ ಗಾಳಿ ಗಾಳಿ ಸೇವನೆ ವಾಯು ಸೇವನೆ ಅಂತ ನಾವು ಕರೀತೀವಿ ವಾಯು ಚಿಕಿತ್ಸೆ ಅಂತ ಪ್ರಕೃತಿ ಚಿಕಿತ್ಸಕರು ಹೇಳ್ತಾರೆ ಅಂದ್ರೆ ಪ್ರಾಣಾಯಾಮ ವಿಧಾನ ಆ ಪ್ರಾಣಾಯಾಮ ಟೆಕ್ಗಳನ್ನು ಅಭ್ಯಾಸ ಮಾಡ್ಕೋಬೇಕು ಆವಾಗ ಶ್ವಾಸಕೋಶದ ತೊಂದರೆಗಳಿಂದ ನಾವು ಮುಕ್ತಿಯನ್ನು ಪಡ್ಕೋಬಹುದು ಅದೇ ರೀತಿ ಸರಿ ಸರಿ ಇವೆಲ್ಲ ಕರೆಕ್ಟ್ ಆಯ್ತು ನೀವು ಹೇಳಿದ್ರಿ ನೀವು ಆಹಾರ ತಗೊಳ್ಳಿ ಅಂತ ಹೇಳ್ತೀರಿ ಸರಿಯಾಗಿ ಆಯ್ತು ಅದನ್ನು ನೋಡೋಣ ನೀರಿಂದು ಅದೇ ಥರ ಅಗ್ನಿ ಅದೇ ಥರ ಗಾಳಿಯನ್ನು ತಗೊಳ್ಳೋದು ಆಕಾಶ ಹೆಂಗೆ ತಗೊಳ್ಳೋದು ಅಂತ ಪ್ರಶ್ನೆ ನಿಮಗೆ ಬರುತ್ತೆ ಅಲ್ವಾ ಆಕಾಶ ಹೇಗೆ ತಗೊಳ್ಳೋದು ಅಂದರೆ ಆಕಾಶ ಅಂದರೆ ಏನು ಖಾಲಿ ಇರೋದು ಅಲ್ಲಿ ಏನು ಇಲ್ಲ ಜಾಗ ಇಲ್ಲ ಸ್ಪೇಸ್ ಅದು ಸ್ಪೇಸ್ ಅಂದರೆ ಏನಾಗಿದೆ ಅಲ್ಲಿ ಯಾವ ರೀತಿ ಜಾಗ ಇದೆಯೋ ಹಾಗೆ ಈ ಹೊಟ್ಟೆನಲ್ಲಿ ಇದು ಸೆಂಟ್ರಲ್ ಗವರ್ನಮೆಂಟ್ ಅಂತೀವಿ ಮಧ್ಯಪ್ರದೇಶ ಇಲ್ಲಿ ನಾವು ಬೆಳಗ್ಗೆ ಮಧ್ಯಾಹ್ನ ಸಾಯಂಕಾಲ ಮತ್ತು ಮಧ್ಯ ಮಧ್ಯದಲ್ಲಿ ಹಾಕಿ ಇದನ್ನ ಫಿಲ್ ಮಾಡ್ತಾ ಇರ್ತೀವಿ ಗೋಡೌನ್ ಫುಲ್ ಮಾಡ್ತಾ ಇರ್ತೀವಿ ಸೋ ಅದಕ್ಕಾಗಿ ನಮ್ಮ ಹಿರಿಯರು ಆಕಾಶವನ್ನು ಉಪಯೋಗಿಸಬೇಕು ಆಕಾಶ ತತ್ವ ಅಂದ್ರೆ ಏನು ಉಪವಾಸ ಉಪವಾಸ ಮಾಡತಕ್ಕಂತದ್ದು ಆ ಉಪವಾಸ ಕ್ರಮವನ್ನ ನಾವು ತಿಳ್ಕೊಳ್ಳಬೇಕಾಗಿದೆ ಏನು ತಿಳ್ಕೊಳ್ಳೋದು ಉಪವಾಸ ಅಂದ್ರೆ ಯಾರು ಉಪವಾಸ ಮಾಡಬೇಕು ಹೇಗೆ ಉಪವಾಸ ಮಾಡಬೇಕು ಯಾವ ತರ ಅದನ್ನ ಬ್ರೇಕ್ ಮಾಡಬೇಕು ಅನ್ನೋ ವಿಷಯ ತಿಳ್ಕೊಬೇಕು ಅದರ ಜೊತೆಗೆ ಉಪವಾಸ ಸಂದರ್ಭದಲ್ಲಿ ಕೆಲವು ಸಂಕಟಗಳು ಬರುತ್ತೆ ತಲೆನೋವು ಬರಬಹುದು ಉಪವಾಸ ಸಂದರ್ಭದಲ್ಲಿ ಬೇದಿ ಆಗಬಹುದು ವಾಂತಿ ಆಗಬಹುದು ಅಥವಾ ನಿಮ್ಮ ಜ್ವರನೂ ಜಾಸ್ತಿ ಆಗಬಹುದು ಮೈ ಬಿಸಿ ಜಾಸ್ತಿ ಆಗಬಹುದು ಅವುಗಳನ್ನು ಹೇಗೆ ನಾವು ಪ್ರಕೃತಿ ಚಿಕಿತ್ಸೆಯಲ್ಲಿ ನೀರಿನ ಚಿಕಿತ್ಸೆಗಳ ಮೂಲಕ ಪರಿಹರಿಸಿಕೊಳ್ಳತಕ್ಕಂಥ ವಿಧಾನವನ್ನು ತಿಳ್ಕೊಂಡಿದ್ದಾದರೆ ಪ್ರತಿಯೊಬ್ಬರು ನಾವು ಆರೋಗ್ಯವನ್ನು ಕಾಪಾಡಿಕೊಳ್ಳಕ್ಕಾಗತ್ತೆ ಈ ಪಂಚಭೂತಗಳನ್ನು ಔಷಧಿಯಾಗಿ ಬಳಸಿತಕ್ಕಂಥ ಕಲೆಯೇ ಪ್ರಕೃತಿ ಚಿಕಿತ್ಸೆ ಅಂತ ಹೇಳ್ತಾ ಎಲ್ಲರಿಗೂ ಶರಣು ಶರಣಾರ್ಥಿ ಬಸವಲಿಂಗಾಯ ನಮಃ.